ಹೋಗೋಣ. ಕೆಣಕಿದ ಕುಮಾರಣ್ಣನಿಗೆ ಶಾಕ್, ಮಂಡ್ಯದಲ್ಲಿ ಪ್ರೀತಂ ಪ್ರತ್ಯಕ್ಷ, ಕೇಸರಿ ಕೋಟೆ ದಳ ವಿಲವಿಲ. ಇದುವೇ ಚದುರಂಗದ ಎರಡನೇ ಸ್ಟೋರಿ, ಮಂಡ್ಯದ ಗುದ್ದಾಟ. ಈಗಾಗಲೇ ಕುಸ್ತಿ ಪಂದ್ಯದಲ್ಲಿ ನಡೆದಿರುವಂತಹ ಘಟನೆಯನ್ನ ನೋಡಿದ್ವಿ. ಇದು ರಾಜಕೀಯದ ಕುಸ್ತಿ ಆಟ, ರಾಜಕೀಯದ ಅಖಾಡ. ಗಂಡು ಮೆಟ್ಟಿದ ನಾಡು ಮಂಡ್ಯದಲ್ಲಿ ಗೌಡರ ಗದ್ದಲ ಬಹಳ ಜೋರಾಗಿತ್ತು. ಕುಮಾರಸ್ವಾಮಿ ಕ್ಷೇತ್ರಕ್ಕೇನೆ ಎಂಟ್ರಿ ಕೊಟ್ಟಿದ್ರು ಪ್ರೀತಂ ಗೌಡ. ಯಾರು, ಹೂ ಇಸ್ ಪ್ರೀತಂ ಗೌಡ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ರಲ್ಲ, ಅವರು ಅಲ್ಲಿಗೆ ಬಂದಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಈ ರೀತಿಯಾದಂತಹ ಒಂದು ಶಾಕನ್ನು ಕೊಡುವಂತಹ ಕೆಲಸವನ್ನು ಬಿಜೆಪಿಯ ನಾಯಕ ಮಾಡಿದ್ದಾರೆ. ನೋಡಿ, ಬಿಜೆಪಿ ಹೈಕಮಾಂಡ್ ಒಂದು ಭರವಸೆಯನ್ನು ಕೊಟ್ಟಿತ್ತು ಕುಮಾರಸ್ವಾಮಿ ಅವರಿಗೆ, ನಿಮಗೆ ಕಿರಿಕಿರಿ ಆಗುವಂತಹ ಘಟನೆ ಮರುಕಳಿಸದಂತೆ ನೋಡ್ಕೊಳ್ತೀವಿ ಅಂತ ಹೇಳ್ಕೊಂಡು ನಮ್ಮ ಜೊತೆಗೆ ಮಾತನಾಡ್ತಾ ಆರ್ ಅಶೋಕ್ ಅವರು ಒಂದು ಮಾತನ್ನು ಹೇಳಿದರು, ಇಲ್ಲ ಬಿಜೆಪಿ ಅಂದರೆ ಪ್ರೀತಂ ಗೌಡ ಏನೂ ಅಲ್ಲ, ಪ್ರೀತಂ ಗೌಡ ಪಕ್ಷದ ಒಬ್ಬ ಕಾರ್ಯಕರ್ತ ಅಷ್ಟೇ. ಹಾಗಿರುವಾಗ ನಾವು ಕೇವಲ ಪ್ರೀತಂ ಗೌಡನ ವಿಚಾರ ಇಟ್ಕೊಂಡು ಎನ್ ಡಿ ಎ ಅಲಯನ್ಸ್ ಪಾರ್ಟ್ನರ್ ಜೊತೆಗೆ ನಾವು ಹೀಗೆ ವರ್ತಿಸಬೇಕು, ಆ ರೀತಿಯಾಗಿಯೇ ಗೌರವಯುತವಾಗಿಯೇ ಇರ್ತೀವಿ ಅನ್ನೋದು ಮಾತ್ರ. ಆದರೆ ಮಂಡ್ಯಕ್ಕೆ ನೇರವಾಗಿ ಪ್ರೀತಂ ಗೌಡ ಅವರು ಎಂಟ್ರಿ ಕೊಟ್ಟರು, ಇದಕ್ಕೆ ಕಾರಣ ಯಾರು ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡುತ್ತೆ. ಯಾಕಂದರೆ ಪ್ರೀತಂ ಗೌಡ ಅವರ ಉಪಸ್ಥಿತಿ ಕುಮಾರಸ್ವಾಮಿ ಅವರಿಗೆ ಕಿರಿಕಿರಿ ಆಗೋದಕ್ಕೆ ಅವರದೇ ಕಾರಣಗಳಿದ್ದಾವೆ, ಅದನ್ನು ಕುಮಾರಸ್ವಾಮಿ ಅವರು ಈಗಾಗಲೇ ನೇರವಾಗಿ ಹೇಳಿದ್ದಾರೆ. ಹೀಗಿರುವಾಗ ಮಂಡ್ಯಕ್ಕೆ ಬಂದಂತಹ ಪ್ರೀತಂ ಗೌಡ ಅವರಿಗೆ ಕುಮಾರಸ್ವಾಮಿ ಕ್ಷೇತ್ರದಲ್ಲಿ ಒಂದು ಪಾದಯಾತ್ರೆಯನ್ನು ಮಾಡೋದಕ್ಕೆ ಬಂದಿರುವಂಥದ್ದು, ಅಲ್ಲಿ ಬಂದಾಗ ಅವರ ಕಾರ್ಯಕರ್ತರು ಅವರ ಬೆಂಬಲಿಗರು, ಈಗ ಪ್ರೀತಂ ಗೌಡ ಬರ್ತಾರೆ ಅಂತ ಹೇಳಿದರೆ ಸಹಜವಾಗಿ ಅವ್ರ ಜೊತೆಗೆ ಅವರು ಒಂದಷ್ಟು ಜನ ಬೆಂಬಲಿಗರು ಬರ್ತಾರೆ. ಒಬ್ಬ ಮಾಜಿ ಶಾಸಕ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಹೇಳಿದಾಗ ಅವ್ರಿಗೆ ಬೆಂಬಲಿಗರು ಇದ್ದೇ ಇರ್ತಾರೆ. ಅವ್ರು ಬಂದ ತಕ್ಷಣವೇ ಅವ್ರ ಪರವಾಗಿ ಜಯಘೋಷವನ್ನು ಹಾಕ್ತಾ ಹೋಗ್ತಾ ಇರುವಂಥದ್ದು, ಇದು ಪಾದಯಾತ್ರೆಯಲ್ಲಿ ಒಂದು ಮೈಲೇಜನ್ನು ಪಡ್ಕೊಳ್ಳುವಂತಹ ಪ್ರಯತ್ನದ ಸ್ವರೂಪವನ್ನು ಕೂಡ ಪಡ್ಕೊಂಡಿತ್ತು. ನೋಡಿ, ಇಲ್ಲಿ ಘೋಷಣೆಗಳು ಹೇಗಿದ್ವು, ಗೌಡರ ಗೌಡ ಪ್ರೀತಂ ಗೌಡ ಅಂತ ಹೇಳ್ಕೊಂಡು ಘೋಷಣೆಗೆ ಹೋಗ್ತಾ ಇರುವಂಥದ್ದು ಯಾರ ವಿರುದ್ಧ? ನೀವು ಮೂಡಾಕ್ಕಾಗಿ, ಮೂಡಾ ವಿಚಾರದಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆಗಾಗಿ ಒತ್ತಾಯ ಮಾಡಿ ಪಾದಯಾತ್ರೆಯನ್ನು ಮಾಡ್ತಿದ್ರು, ಅಥವಾ ಕುಮಾರಸ್ವಾಮಿ ಅವರಿಗೆ ಕಿರಿಕಿರಿ ಮಾಡುವಂಥದ್ದೇ ನಮ್ಮ ಉದ್ದೇಶ ಅನ್ನುವಂಥ ರೀತಿಯಲ್ಲಿ ಪಾದಯಾತ್ರೆ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಮೂಡುವಂತೆ ಮಾಡಿದ್ದಾರೆ ಪ್ರೀತಂ ಗೌಡ ಮತ್ತು ಅವರ ಬೆಂಬಲಿಗರು. ಇಷ್ಟಾಗ್ತಾ ಇದ್ದಂತೆಯೇ ಅಲ್ಲಿ ಸುಮ್ಮನೆ ಇರೋದಕ್ಕೆ ಸಾಧ್ಯ ಆಗುತ್ತಾ? ಅದು ಹೇಳಿ ಕೇಳಿ ಮಂಡ್ಯ, ಮಂಡ್ಯ ಜೆ ಡಿ ಎಸ್ನ ಭದ್ರಕೋಟೆ, ಸುಭದ್ರಕೋಟೆ. ಅಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರ ನಡುವೆ ಡಿಶುಮ್ ಡಿಶುಮ್ ಕೂಡ ಶುರುವಾಗಿದೆ. ಕಮಲದಳ ಕಿತ್ತಾಟ ನಡೆದಿದೆ, ಕಾರ್ಯಕರ್ತರ ನಡುವೆ ಕಚ್ಚಾಟವು ಕೂಡ ನಡೆದಿದೆ. ಕೈ ಕೈ ಮಿಲಾಯಿಸಿದ್ದಾರೆ ಕೆಲವು ಕಾರ್ಯಕರ್ತರು. ಅಂದರೆ ಯಾವ ಸ್ವರೂಪದಲ್ಲಿ ಇಲ್ಲಿ ನಡೆದಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋದಾಗ ಸಹಜವಾಗಿಯೇ ಇವರ ಉದ್ದೇಶ ಏನಿತ್ತು, ಜೆ ಡಿ ಎಸ್ನವರಿಗೆ ಇರಸು ಮುಡಿಸು ಸೃಷ್ಟಿ ಮಾಡಬೇಕು ಅಂತೇಳಿ, ಅದು ಯಥಾಪ್ರಕಾರವಾದಂಥ ಫಲವನ್ನು ಅಲ್ಲಿ ಕೊಟ್ಟಿದೆ. ಹೀಗೆ ಕಮಲದಳ ನಡುವೆ ಹುಡಿಬಡಿ ನಡೆದಿದೆ, ಪ್ರೀತಂ ಗೌಡರಿಗೆ ಜೈಕಾರವನ್ನು ಹಾಕ್ತಾ ಇದ್ರು. ಕೇಸರಿ ಕೋಟೆಯೊಳಗಡೆ ಪ್ರೀತಂ ಗೌಡ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರ ನಡುವೆ ಒಂದಿಷ್ಟು ತಿಕ್ಕಾಟ ನಡೆದಿದೆ. ಕಾರ್ಯಕರ್ತರಿಂದ ಕಡೆಗೆ ರಕ್ಷಣೆಯನ್ನು ಕೂಡ ಮಾಡಲಾಯಿತು. ಜೆ ಡಿ ಎಸ್ ಕಾರ್ಯಕರ್ತರು ಇಲ್ಲಿ ಸಿಟ್ಟನ್ನು ಕೂಡ ಹೊರಗಡೆ ಹಾಕಿದ್ದಾರೆ. ದೇವೇಗೌಡ ದೇವೇಗೌಡ, ಪ್ರೀತಂ ಗೌಡ ಪ್ರೀತಂ ಗೌಡ ಅನ್ನುವಂತಹ ಘೋಷಣೆಗಳು ಕೂಡ ಇದೇ ಸಂದರ್ಭದಲ್ಲಿ ಮೊಳಗಿದವು. ಅಂದರೆ ಇಲ್ಲಿ ಬಹಳ ಕ್ಲಿಯರ್ ಆಗಿರುವಂಥದ್ದು ಏನಂತ ಹೇಳಿದರೆ, ಪ್ರೀತಂ ಗೌಡರಿಗೆ ಗೊತ್ತಿಲ್ಲದಿರೋ ವಿಚಾರ ಅಲ್ಲ, ಅಲ್ಲಿ ಹೋದಾಗ ತಿಕ್ಕಾಟ ಆಗುತ್ತೆ. ಮತ್ತು ಅಲ್ಲಿ ಪ್ರೀತಂ ಗೌಡರ ಪರವಾಗಿ ಜೈಕಾರ ಹಾಕುವಂಥದ್ದಕ್ಕಾಗಿ ಕಾರ್ಯಕ್ರಮ ನಡೀತಾ ಇರೋಂಥಲ್ಲ, ಅಲ್ಲಿ ನಡೀತಾ ಇರುವಂಥದ್ದು ಪಾದಯಾತ್ರೆ, ಮೂಡಾದ ವಿರುದ್ಧದ ಪಾದಯಾತ್ರೆ, ಮೂಡಾ ಹಗರಣದ ವಿರುದ್ಧದ ಪಾದಯಾತ್ರೆ, ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ನಡೀತಾ ಇರುವಂಥ ಪಾದಯಾತ್ರೆಯಲ್ಲಿ
ತನ್ನ ಬಲ ಪ್ರದರ್ಶನವನ್ನು ಮಾಡೋದಕ್ಕೆ ಮಂಡ್ಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರಲ್ಲ, ಯಾವ ಸ್ವರೂಪದ ರಾಜಕೀಯ ಲೆಕ್ಕಾಚಾರ ಅನ್ನೋಂಥದ್ದು ಎಲ್ಲರಿಗೂ ಕೂಡ ಅರ್ಥ ಆಗುತ್ತೆ. ಇದಕ್ಕೇನು ಭಾಳ ದೊಡ್ಡದಾದಂಥ ವಿಚಾರಗಳೇನು ಇಲ್ಲ ಇದರಲ್ಲಿ, ಇದು ರಾಜಕೀಯದ ಓನಾಮ ಗೊತ್ತಿರುವಂಥ ಎಲ್ಲರಿಗೂ ಕೂಡ ಅರ್ಥ ಆಗುತ್ತೆ. ಆದರೆ ಈ ಗೌಡರ ಗದ್ದಲ ಹೆಂಗಿತ್ತು ಅನ್ನೋದನ್ನು ನಿಮಗೆ ಕೆಲವೊಂದು ಅಂಶಗಳನ್ನು ಹೇಳ್ತೀನಿ. ನನ್ನಲ್ಲಿ ಪಾದಯಾತ್ರೆಯ ಪೂರ್ವಭಾವಿ ಸಭೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಪ್ರೀತಮ್ ಗೌಡ ಇಬ್ಬರೂ ಕೂಡ ಒಂದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಪ್ರೀತಮ್ ಗೌಡ ಇದ್ದಂತಹ ಸಭೆಗೆ ಕರೆದಿದ್ದಕ್ಕೆ ಬಿ ಜೆ ಪಿ ನಾಯಕರ ವಿರುದ್ಧ ಕುಮಾರಸ್ವಾಮಿಯವರು ಕೆರಳಿ ಕೆಂಡವಾಗಿದ್ದರು. ಅವರು ಹೇಳಿದರು, ಸಹಿಸಿಕೊಳ್ಳುವಷ್ಟು ಸಹಿಸ್ತೇನೆ, ಎಷ್ಟು ಅಂತೇಳಿ ನಾನು ಸಹಿಸಿಕೊಳ್ಬೇಕು ಅನ್ನೋಂಥ ಮಾತನ್ನು ಕುಮಾರಸ್ವಾಮಿಯವರು ಹೇಳಿದ್ರು. ಅದಕ್ಕೆ ಕಾರಣಗಳಿದ್ದಾವೆ. ಹೂ ಇಸ್ ದಟ್ ಪ್ರೀತಮ್ ಗೌಡ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕುಮಾರಸ್ವಾಮಿಯವರು ಕೇಳಿದರು. ನಿಮಗೆಲ್ಲರೂ ಕೂಡ ಗೊತ್ತಿದೆ ಯಾವ ಸ್ವರೂಪದಲ್ಲಿ ಅವ್ರಿಗೆ ಸಿಟ್ಟಿತ್ತು ಅಂತೇಳಿ. ಹಾಸನದಲ್ಲಿ ಪೆನ್ ಡ್ರೈವ್ ಹಂಚಿದ್ದು ಯಾರು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಅವರು ಕೇಳಿದರು. ಗೌಡರ ಕುಟುಂಬಕ್ಕೆ ವಿಷ ಇಕ್ಕಿದಂಥವರ ಜೊತೆಗೆ ನನ್ನನ್ನು ಕೂರಿಸ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳಿದರು. ಪ್ರಜ್ವಲ್ ಪೆನ್ ಡ್ರೈವ್ ಹಿಂದೆ ಪ್ರೀತಮ್ ಕೈವಾಡದ ಬಗ್ಗೆಯೂ ಕೂಡ ಸಿಟ್ಟನ್ನು ಹೊರಹಾಕಿದರು ಎಚ್ ಡಿ ಕುಮಾರಸ್ವಾಮಿ. ಅಷ್ಟಾದ ನಂತರ ಅವರ ಮನವೊಲಿಕೆಯನ್ನು ಮಾಡಲಾಯಿತು. ಪಾದಯಾತ್ರೆಗೆ ಹೋಗುವುದಿಲ್ಲ ಅಂತ ಹೇಳ್ಕೊಂಡು ಕುಮಾರಸ್ವಾಮಿ, ಜಿ ಟಿ ದೇವೇಗೌಡ, ನಿಖಿಲ್ ಕುಮಾರಸ್ವಾಮಿ ಇವರೆಲ್ಲರೂ ಕೂಡ ಹೇಳಿದರು, ಪ್ರೀತಮ್ ಗೌಡ ಇದ್ದರೆ ನಾವು ಹೋಗೋದಿಲ್ಲ, ಬೇಡ ನಮಗಿದು ಅಂತ ಹೇಳುವಂಥದ್ದು ಹೇಳಿದರು. ಆದರೆ ಜೆ ಪಿ ನಡ್ಡಾ, ಪ್ರಹ್ಲಾದ್ ಜೋಶಿ ಇವರೆಲ್ಲರೂ ಸಂಧಾನ ಮಾಡಿದರು. ಆನಂತರ ಪಾದಯಾತ್ರೆಗೆ ಬರ್ತೀನಿ ಅನ್ನೋಂಥರ ಕುಮಾರಸ್ವಾಮಿ ಒಪ್ಪಿಕೊಂಡಿದ್ರು. ಒಂದು ಸ್ಪಷ್ಟವಾಗಿದೆ ಈ ಪಾದಯಾತ್ರೆಯಲ್ಲಿ, ಬಿ ಜೆ ಪಿಯ ಈ ಪಾದಯಾತ್ರೆ, ಬಿ ಜೆ ಪಿ ನೇತೃತ್ವ ನಡೀತಾ ಇದ್ದಂಥ ಪಾದಯಾತ್ರೆಯನ್ನು ಎನ್ ಡಿ ಎ ಪಾದಯಾತ್ರೆ ಅಂತ ಹೇಳಿ ಕನ್ವರ್ಟ್ ಮಾಡೋದಕ್ಕೆ ಕಾರಣವೇ ಆ ಮಂಡ್ಯದ ಭಾಗದಲ್ಲಿ ಜೆ ಡಿ ಎಸ್ಗೆ ಇರುವಂತಹ ಶಕ್ತಿ ಮತ್ತು ಅದರ ಮೂಲಕವಾಗಿ ನಡೆದರೆ ಮಾತ್ರನೇ ಪಾದಯಾತ್ರೆಗೆ ದೊಡ್ಡ ಯಶಸ್ಸು ಸಿಗುತ್ತೆ ಅನ್ನೋದು ಇತ್ತು. ಮೊದಲ ದಿನದ ಪಾದಯಾತ್ರೆಗೆ ಬಂದು ಉಳಿದ ದಿನ ಸೈಲೆಂಟ್ ಆಗಿದ್ದರು ಪ್ರೀತಮ್ ಗೌಡ, ಆ ಕಡೆ ಬರಲೇ ಇಲ್ಲ ಈ ಪಾದಯಾತ್ರೆ ವಿಚಾರದಲ್ಲಿ ಬರಲೇ ಇಲ್ಲ. ಆದರೆ ನೋಡಿ, ಅವರು ಎಲ್ಲಿ ಆಯ್ಕೆ ಮಾಡಿಕೊಂಡಿರುವಂಥ ಸ್ಥಳ ನೋಡಿ, ನೀವು ನನ್ನನ್ನು ಪಾದಯಾತ್ರೆಯಿಂದ ದೂರ ಇಟ್ಟರೆ ನಾನು ನಿಮ್ಮದೇ ಜಾಗಕ್ಕೆ ಬರ್ತೀನಿ ಅನ್ನೋ ಥರ ಇದ್ದರು. ಪ್ರೀತಮ್ ಗೌಡರನ್ನ ತಡಿಬೇಕು ಅಂತೇಳಿ ಅಲ್ಲ, ಅವ್ರನ್ನ ತಡೆಯೋಕ್ಕೆ ಆಗೋದೂ ಇಲ್ಲ. ಯಾಕಂದರೆ ಅವರೊಬ್ಬ ರಾಜಕೀಯದ ನಾಯಕ, ಬಿ ಜೆ ಪಿಯ ನಾಯಕ, ಅವ್ರಿಗೂ ಕೂಡ ಆಯ್ಕೆಗಳಿರ್ತವೆ, ಬರಬಹುದು. ಬಂದಿದ್ದಾರೆ ಅವರು. ಮೈಸೂರಿನ ಸಮಾವೇಶ ಉಸ್ತುವಾರಿಯನ್ನು ವಿಜೇಂದ್ರ ಅವರು ಪ್ರೀತಮ್ ಗೌಡರಿಗೆ ಕೊಟ್ಟಿದ್ರು, ನೀವು ಅಲ್ಲಿ ಹೋಗಿ ಅಲ್ಲೇ ಇದ್ದನ್ನು ನೋಡ್ಕೊಳ್ಳಿ ತಕ್ಕೊಂಡು ತನ್ನನ್ನು ಪ್ರಶ್ನಿಸಿದ್ದ ಕುಮಾರಸ್ವಾಮಿಯವರ ಕ್ಷೇತ್ರಕ್ಕೆ ನೇರವಾಗಿ ಕಾಲಿಟ್ಟಿದ್ದಾರೆ ಪ್ರೀತಮ್. ಅವ್ರಿಗೆ ಗೊತ್ತಿದೆ ಇದು ಸುದ್ದಿ ಆಗಬೇಕು, ಸುದ್ದಿ ಆಗುತ್ತೆ, ಇದು ಜನರ ನಡುವೆ ಓಡಾಡುತ್ತೆ. ಆ ಮೂಲಕವಾಗಿ ತಾನು ಇವರ ವಿಚಾರಗಳನ್ನು, ಇವರ ವಿರೋಧವನ್ನು, ಇವರ ಪ್ರತಿರೋಧವನ್ನು ಧೈರ್ಯವಾಗಿ ಎದುರಿಸುವಂತಹ ಗಂಡು ಮಗ ನಾನು ಅನ್ನೋದನ್ನು ತೋರಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಪ್ರೀತಮ್ ಗೌಡ ಮಾಡಿದ್ದಾರೆ. ಆದರೆ ರಾಜಕೀಯವಾಗಿ ಇದು ಸರಿಯಾದ ಕ್ರಮನ? ಕುಮಾರಸ್ವಾಮಿಯವರು ಬಯಸಿದ್ದು ಇದನ್ನು, ಬಿ ಜೆ ಪಿಯ ಕಡೆಯಿಂದ ಹಾಗಾದರೆ ಏನು ಆ್ಯಕ್ಷನ್ ಈಗ ಪ್ರೀತಮ್ ಗೌಡ ವಿರುದ್ಧ ಆಗುತ್ತೆ? ಕುಮಾರಸ್ವಾಮಿಯವರ ಮನವೊಲಿಕೆಯನ್ನು ಮಾಡುವಂಥ ಕೆಲಸವನ್ನೆಲ್ಲ ಮಾಡಿದಾರಲ್ಲ, ಈಗ ಹಾಗಾದರೆ ಪ್ರೀತಮ್ ಗೌಡ ವಿರುದ್ಧ ಏನು ಕ್ರಮ ಆಗುತ್ತೆ? ಮತ್ತು ಪ್ರೀತಮ್ ಗೌಡ ಇದರಿಂದಾಗಿ ಸಹಜವಾಗಿಯೇ ಅವರಿಗೆ ಒಂದಿಷ್ಟು ಮೈಲೇಜ್ ಸಿಕ್ಕೇ ಸಿಗುತ್ತೆ ಇಲ್ಲ ಅಂತೇಳಿ ಅಲ್ಲ, ಇದನ್ನು ರಾಜಕೀಯವಾಗಿ ಅವರಿಗೆ ಸಿಗಬಹುದಾಗಿರುವಂತಹ ಲಾಭಗಳು, ದೊಡ್ಡ ಮಟ್ಟಕ್ಕೆ ಲಾಭಗಳು ನಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ನೋಡಪ್ಪ, ಆತ ಅಲ್ಲೇನು ಘೋಷಣೆ ಮಾಡ್ತಿದ್ದಾರೆ, ಆತ ಗೌಡರ ಗೌಡ ಪ್ರೀತಮ್ ಗೌಡ ಅಂತ ಹೇಳ್ತಾರೆ ಹಂಗೆ, ಆತ ನೋಡಪ್ಪ ಆತ ಒಬ್ಬ ಧೈರ್ಯವಂತ ಅನ್ನುವಂಥ ಒಂದು ಮೆಸೇಜ್ ಪಾಸ್ ಮಾಡುವಂಥ ಕೆಲಸವನ್ನು ಪ್ರೀತಮ್ ಗೌಡ ಯಶಸ್ವಿಯಾಗಿ ಮಾಡಿಬಿಡಿಸಿದ್ದಾರೆ. ಇದು ಇವತ್ತಿನ ಚದುರಂಗ. ನಮಸ್ಕಾರ.